ನಮಸ್ಕಾರ ಸ್ನೇಹಿತರೆ, ಈ ದಿನ ತುಂಬಾ ವಿಶೇಷ ವಿಷಯದ ಬಗ್ಗೆ ನಿಮಗೆ ತಿಳಿಸಲಿದ್ದೇವೆ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ಸಮಸ್ಯೆಯನ್ನು ಪ್ರತಿನಿತ್ಯ ಎದುರಿಸುತ್ತಲೇ ಹೋಗುತ್ತಾನೆ. ಯಾವುದಾದರೂ ಒಂದು ಕೆಲಸವನ್ನು ಮಾಡಲು ಪ್ರಾರಂಭಿಸಿದರೆ ಆ ಕೆಲಸಕ್ಕೆ 108 ಹಡ್ಡಿ ಆತಂಕಗಳು ಎದುರಾಗಿ ಅರ್ಧದಲ್ಲಿ ಕೈಬಿಡುವಂತಹ ಪರಿಸ್ಥಿತಿಗೆ ಹಲವಾರು ಜನರು ಒಳಗಾಗಿರುತ್ತಾರೆ. ಇನ್ನೂ ಕೆಲವರು ಹೊಸ ಹೊಸ ವ್ಯಾಪಾರ ಉದ್ಯೋಗಗಳನ್ನು ಪ್ರಾರಂಭಿಸಬೇಕು ಎಂದು ಯೋಜನೆಯನ್ನು ಮಾಡಿದಾಗ ಅದಕ್ಕೂ ಕೂಡ 108 ವಿಘ್ನಗಳು ಉಂಟಾಗಿ ಆ ಕೆಲಸವನ್ನು ಮಾಡುವುದರ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಬಿಡುತ್ತಾರೆ. ಹಾಗೆಯೇ ಮನೆಯಲ್ಲಿ ಬಹಳ ದಿನಗಳಿಂದ ಪೀಡೆ ಪಿಶಾಚಿಗಳ ಕಾಟದಿಂದ ಬಳಲುತ್ತಿದ್ದು ಮನೆಯಲ್ಲಿರುವ ಹಿರಿಯರ ಆರೋಗ್ಯ ಹದಗೆಡುತ್ತಿದ್ದರೆ ಇನ್ನೂ 10 ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕು ಎಂದರೆ ಕೇವಲ ಈ ಒಂದು ಫೋಟೋವನ್ನು ಮನೆಯ ಮುಂಬಾಗಿಲಿಗೆ ಹಾಕಿ ಈ ರೀತಿಯಾಗಿ ಮಾಡಬೇಕು. ಆ ಫೋಟೋ ಯಾವುದು ಎಂದು ತಿಳಿದುಕೊಳ್ಳೋಣ, ಬನ್ನಿ. ಮನೆಯಿಂದ ಹೊರಗೆ ಹೋಗುವ ಮುನ್ನ ಈ ಒಂದು ಫೋಟೋವನ್ನು ನಮಸ್ಕರಿಸಿ ಹೋಗಬೇಕು. ಇದರಿಂದಾಗಿ ಶತ್ರುಗಳ ಕಾಟದಿಂದ ಪರಿಹಾರ ದೊರೆಯುತ್ತದೆ, ನಕಾರಾತ್ಮಕ ಶಕ್ತಿಗಳ ನಾಶವಾಗುತ್ತದೆ. ನೀವು ಮನೆಯಿಂದ ಹೊರಗೆ ಹೋಗಿ ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಆ ಕೆಲಸದಲ್ಲಿ ಅಖಂಡ ವಿಜಯವನ್ನು ಗಳಿಸುತ್ತೀರಿ, ಎಲ್ಲ ಕನಸುಗಳು ನನಸಾಗುತ್ತವೆ. ಆ ಫೋಟೋ ಯಾವುದು ಎಂದರೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಫೋಟೋ. ಈ ಫೋಟೋವನ್ನು ಮನೆಯ ಮುಂಬಾಗಿಲಿಗೆ ಎಲ್ಲರ ಕಣ್ಣಿಗೂ ಕಾಣುವ ಹಾಗೆ ಹಾಕಬೇಕು. ಮನೆಯಿಂದ ಹೊರಹೋಗುವ ಮುನ್ನ ಒಂದು ಲೋಟ ನೀರನ್ನು ಕುಡಿದು ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋಗೆ ನಮಸ್ಕರಿಸಿ ಕೆಲಸವನ್ನು ಮಾಡಲು ಮನೆಯಿಂದ ಹೊರಗೆ ಹೋಗುತ್ತಿರೋ ಆ ಒಂದು ಕೆಲಸ ಯಶಸ್ಸು ಪಡೆದುಕೊಳ್ಳಲಿ ಎಂದು ಬೇಡಿಕೊಂಡು ಹೋಗಬೇಕು. ಇದರಿಂದಾಗಿ ಖಂಡಿತವಾಗಿಯೂ ನೀವು ಮಾಡುವಂತಹ ಕೆಲಸದಲ್ಲಿ ಲಾಭವನ್ನು ಪಡೆದುಕೊಳ್ಳುತ್ತೀರಿ, ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಇದರಿಂದಾಗಿ ಶತ್ರುಗಳ ನಾಶವಾಗಿ ಒಳ್ಳೆಯ ಜೀವನವನ್ನು ಪಡೆದುಕೊಳ್ಳಬಹುದು. ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋವನ್ನು ಶನಿವಾರ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಮುಂಬಾಗಿಲಿಗೆ ಹಾಕಬೇಕು. ಈ ರೀತಿಯಾಗಿ ಮಾಡಿದರೆ ಎಲ್ಲಾ ಕೆಲಸಗಳು ಯಶಸ್ವಿಯಾಗುತ್ತವೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.